ನಮಸ್ಕಾರ ಸಿಂಪಲ್ ಸಿಂಪಲ್ಲಾಗಿ ಒಂದು ಅಡುಗೆಗೆ ಸ್ವಾಗತ ಇವತ್ತು ತುಂಬ ಸುಲಭನಾಗಿರುವಂಥ ಒಂದು ಬೆಳಗಿನ ತಿಂಡಿಗೋಸ್ಕರ ರೊಟ್ಟಿ ಮಾಡ್ತಾ ಇದ್ದೀನಿ ಈ ರೊಟ್ಟಿನಲ್ಲಿ ನಾನು ಯಾವುದೇ ರೀತಿಯ ಹಿಟ್ಟನ್ನು ಬಳಸಿಲ್ಲ ಆದರೂ ತುಂಬ ರುಚಿಯಾಗಿರುತ್ತೆ ಅದರ ಜೊತೆಗೆ ಒಂದು ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ರಂತೂ ಒಂದು ಚಟ್ನಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಗೆ ಯಾವುದಾದ್ರೂ ಒಂದು ಕಪ್ಪನ್ನ ತಗೊಂಡು ಮೂರು ಕಪ್ನಷ್ಟು ಗಟ್ಟಿ ಅವಲಕ್ಕಿನ ಹಾಕೋತಾ ಇದ್ದೀನಿ ಈಗ ಮೂರು ಕಪ್ಪು ಹಾಕ್ಕೊಂಡ ನಂತರ ಇದನ್ನು ಚೆನ್ನಾಗಿ ನೀರು ಹಾಕ್ಕೊಂಡು ಒಂದು ಅಥವಾ ಎರಡು ಸಲ ತೊಳ್ಕೊಂಡು ಬಿಡೋಣ ಈ ರೀತಿಯಾಗಿ ಮಾಡಿದಾಗ ಅದರಲ್ಲಿರೋ ಧೂಳೆಲ್ಲ ಬಂದ್ಬಿಡತ್ತೆ ಈಗ ಚೆನ್ನಾಗಿ ಇದ್ದೀನಿ ತೊಳ್ಕೊಂಡು ಇದಕ್ಕೆ ಒಂದು ಅಥವಾ ಎರಡು ಸ್ಪೂನಷ್ಟು ನೀರು ಹಾಕಿ ನೆನೆಯೋಕ್ಕೆ ಬಿಡೋಣ ಈಗ ಒಂದು ಪಾತ್ರೆಗೆ ಎರಡು ಕಪ್ನಷ್ಟು ಯಾವ ಕಪ್ನಲ್ಲಿ ನೀವು ಅವಲಕ್ಕಿ ತೊಗೊಂಡಿರ್ತೀರ ಆ ಕಪ್ನಲ್ಲೇ ಎರಡು ಕಪ್ನಷ್ಟು ಚಿರೋಟಿ ರವೆ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೆನೆಯೋಕ್ಕೆ ಮಾತ್ರ ಹಾಕ್ಕೊಂಡು ಈ ರೀತಿಯಾಗಿ ಕಲಿಸ್ಕೊಂಡು ಇದನ್ನು ಮುಚ್ಚಲ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಬಿಡೋಣ ಸ್ವಲ್ಪ ನೆನೆಯಲಿ ಅಂತ ಈಗ ಮುಚ್ಚಲ ಮುಚ್ಚಿ ಒಂದು ಐದು ನಿಮಿಷ ಬಿಡ್ತಾ ಇದ್ದೀನಿ ಅಲ್ಲಿ ಅವಲಕ್ಕಿ ಕೂಡ ನೆಂದಿರುತ್ತೆ ಈಗ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ರವೆನ ಈ ರೀತಿಯಾಗಿ ಮೃದುವಾಗಿ ಆಗಿರುತ್ತೆ ಈಗ ಅಲ್ಲಿ ಅವಲಕ್ಕಿ ಕೂಡ ನೆಂದಿರುತ್ತೆ ಆಗಿ ನೆನೆದೇ ಹೋದರೆ ಇನ್ನೂ ಒಂದು ಐದು ನಿಮಿಷ ಬಿಡಬೇಕಾಗತ್ತೆ ಅದನ್ನು ಸೇರಿಸಿ ಈಗ ರವೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ಥರ ಆಗಬೇಕು ಈ ರೀತಿಯಾಗಿ ಸ್ವಲ್ಪ ಬಲವಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ ಇಲ್ಲ ಅಂತಂದರೆ ಹಿಟ್ಟು ಕಲಸೋಕ್ಕೆ ಆಗಲ್ಲ ಈಗ ಚೆನ್ನಾಗಿ ಕಲಿಸ್ಕೊಂಡಿದ್ದ ನಂತರ ಈ ರೀತಿಯಾಗಿ ಆಗುತ್ತೆ ಅದು ಈಗ ಇದಕ್ಕೆ ನಿಮಗೆ ಬೇಕಾದ ಸೊಪ್ಪನ್ನು ಮತ್ತು ಪದಾರ್ಥಗಳನ್ನ ಹಾಕ್ಕೋಬೋದು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಹಿಂಗನ್ನು ಹಾಕೋತಾ ಇದ್ದೀನಿ ಮೆಣಸಿನಕಾಯಿ ಮತ್ತು ಶುಂಠಿನ ಕುಟ್ಕೊಂಡು ಹಾಕ್ಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿ ಹಾಕ್ಕೋಬೇಕಾಗುತ್ತೆ ಒಂದು ಕಪ್ನಷ್ಟು ಸಬ್ಸಿಗೆ ಸೊಪ್ಪನ್ನ ಅಂಥದ್ದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಈಗ ನೀರು ಹಾಕೋ ಅವಶ್ಯಕತೆ ಇಲ್ಲ ಇರೋ ನೀರೇ ಸಾಕಾಗುತ್ತೆ ಅಕಸ್ಮಾತಾಗಿ ತುಂಬ ಗಟ್ಟಿಯಾಗಿದೆ ಒಂದು ಅಥವಾ ಎರಡು ಸ್ಪೂನಷ್ಟು ನೀರನ್ನು ಹಾಕ್ಕೋಬೋದು ಇನ್ನು ಯಾವುದೇ ಹಿಟ್ಟನ್ನು ಬಳಸೋ ಅವಶ್ಯಕತೆ ಇಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಈ ಹದದಲ್ಲಿ ಇದು ಇದೆ ರೊಟ್ಟಿ ತಟ್ಟಕ್ಕೆ ಕರೆಕ್ಟಾಗಿ ಇದೆ ಇದಕ್ಕೆ ನೀವು ಬೇಕಾದರೆ ಈರುಳ್ಳಿ ಹಾಕ್ಕೋಬೋದು ನಾನು ಹಾಕಿಲ್ಲ ಒಂದು ಕಪ್ನಷ್ಟು ದೊಡ್ಡ ಕಪ್ನಷ್ಟು ಕಾಯಿ ತುರಿನ ಹಾಕ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಈಗ ಈ ಥರ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಉಂಡೆ ಕಟ್ಟಕ್ಕೆ ಬರುತ್ತಾ ಅಂತ ನೋಡಿಕೊಂಡು ರೊಟ್ಟಿನ ಮಾಡ್ಕೋಬೋದು ಎಷ್ಟು ತೆಳ್ಳಗೆ ಬೇಕಾದರೂ ನೀವು ತಟ್ಕೋಬೋದು ಈಗ ಕಲಿಸ್ಕೊಂಡಿದ್ದು ಆಗಿದೆ ಸಂಪೂರ್ಣವಾಗಿ ಇದಕ್ಕೆ ನೀವು ಬೇಕಾದರೆ ಕ್ಯಾರೆಟ್ ತುರಿ ಅಥವಾ ಇನ್ನೂ ಯಾವುದಾದ್ರೂ ತರಕಾರಿ ಇಷ್ಟ ಇದ್ದಲ್ಲಿ ಅದನ್ನು ಕೂಡ ಸೇರಿಸ್ಕೋಬೋದು ಈಗ ಚೆನ್ನಾಗಿ ಕಲಿಸ್ಕೊಂಡಿದ್ದಾದ ನಂತರ ಈಗ ಚೆನ್ನಾಗಿ ಈ ಥರ ಉಂಡೆ ಮಾಡಿಕೊಂಡು ನಿಮಗೆ ಯಾವ ಸೈಜಿನ ರೊಟ್ಟಿ ಬೇಕೋ ಆ ಥರ ತಗೊಂಡು ಒಂದು ತವದ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಟ್ಕೋತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ಇದು ಎಷ್ಟು ತೆಳ್ಳಗೆ ಬೇಕಾದರೂ ನೀವು ತಟ್ಕೋಬೋದು ಈ ರೀತಿಯಾಗಿ ಮಾಡಿ ಇದನ್ನು ನಾವು ಈಗ ರೊಟ್ಟಿಗೆ ಮಾಡೋಕ್ಕೆ ಇಡೋಣ ಅಷ್ಟೊತ್ತಿಗೆ ಇನ್ನೊಂದು ತಯಾರಿ ಮಾಡ್ಕೊಳ್ಳೋಣ ನಾನಿಲ್ಲಿ ಬೇಕಿಂಗ್ ಪೇಪರ್ ತೊಗೊಂಡಿದ್ದೀನಿ ಅದಕ್ಕೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದೇ ರೀತಿಯಾಗಿ ಹಿಟ್ಟನ್ನು ತಗೊಂಡು ಈ ಥರ ತಟ್ಕೊತಾ ಇದ್ದೀನಿ ಒಂದು ರೊಟ್ಟಿ ಆಗುವಷ್ಟೊತ್ತಿಗೆ ಇನ್ನೊಂದು ತಯಾರಿನ ನಾವು ಮಾಡಿಕೊಂಡು ಇಟ್ಕೋಬೋದು ಈಗ ಈ ರೀತಿಯಾಗಿ ತಟ್ಕೊಂಡು ಅಷ್ಟೊತ್ತಿಗೆ ಅಲ್ಲಿ ಮೀಡಿಯಮ್ ಉರಿನಲ್ಲಿ ರೊಟ್ಟಿ ಆಗ್ತಾ ಇರುತ್ತೆ ಈಗ ತಟ್ಕೊಂಡಿದ್ದಾಗಿದೆ ಇದು ಈಗ ಇಲ್ಲಿ ಒಂದು ಬದಿಯಲ್ಲಿ ರೊಟ್ಟಿ ಆಗಿದೆ ತಿರುಗ್ಸಿ ಹಾಕೊಳ್ಳೋಣ ಈಗ ಸ್ವಲ್ಪ ಕೆಂಪಗೆ ಆದ ನಂತರ ಎರಡು ಬದಿಯಲ್ಲಿ ಸರ್ವ್ ಮಾಡ್ಕೋಬಹುದು ಈಗ ಇದೇ ರೀತಿ ಇನ್ನೊಂದು ತಟ್ಕೊಂಡು ಇಟ್ಕೊಂಡಿದ್ವಲ್ಲ ನಾವು ಅದನ್ನು ಈ ತವದ ಮೇಲೆ ನಾವು ಹಾಕ್ಕೋಬೇಕು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಈ ರೀತಿಯಾಗಿ ಮಾಡಿಕೊಂಡು ನಿಧಾನಕ್ಕೆ ಈ ಪೇಪರ್ನ ತೆಗೀತಾ ಬರಬೇಕು ಹೀಗೆ ಬೇಗ ಬೇಗ ನೀವು ರೊಟ್ಟಿಗಳನ್ನ ಮಾಡ್ಕೋಬೋದು ಮುಚ್ಚಲ ಮುಚ್ಚಿ ಬೇಯಿಸ್ಕೊಳ್ಳೋಣ ನಿಮಗೆ ಬೇಕಾ ಇಲ್ಲ ಮೆತ್ತಗೆ ಬೇಕಾ ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು ಎರಡೂ ಬದಿಯಲ್ಲಿ ಆಗಿದೆ ಈಗ ತೆಕ್ಕೊಂಡು ಬಿಡೋಣ ಇದಕ್ಕೆ ಒಂದು ಕಾಯಿ ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಸರ್ವ್ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಬೆಳಗಿನ ತಿಂಡಿ ಅಥವಾ ರಾತ್ರಿ ಊಟಕ್ಕೂ ಸೂಕ್ತವಾದದ್ದು ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ